ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ 1 ರೂಪಾಯಿ ಖರ್ಚಿನಲ್ಲಿ ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರನ್ನು ಮಾಡ್ಕೋಬೋದು ಜಸ್ಟ್ 5 ಮಿನಿಟ್ಸಲ್ಲೇ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಸ್ಕಿನ್ನನ್ನು ಹೇಗೆ ಮಿಲ್ಕಿ ವೈಟ್, ಸಾಫ್ಟ್, ಸ್ಮೂತ್ ಆ್ಯಂಡ್ ಹೆಲ್ತಿಯಾಗಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನಿಲ್ಲಿ 1 ರೂಪಾಯಿಂದು ಒಂದು ಶ್ಯಾಂಪು ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಶ್ಯಾಂಪು ಪ್ಯಾಕೆಟ್ ಆದರೂ ಇಲ್ಲಿ ತೊಗೋಬೋದು ಫ್ರೆಂಡ್ಸ್. ಸೊ ಈ ಶ್ಯಾಂಪು ಪ್ಯಾಕೆಟ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್, ಡಸ್ಟು, ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಸಾಫ್ಟ್, ಸ್ಮೂತ್, ಸಪ್ಪಲ್ ಮಾಡೋದಕ್ಕೆ, ಲೈಟ್ನಿಂಗ್ ಮಾಡೋದಕ್ಕೆ ಈ ಒಂದು ಶ್ಯಾಂಪು ಪ್ಯಾಕೆಟ್ ಹೆಲ್ಪ್ ಮಾಡುತ್ತೆ. ಸೊ ಈಗ ಈ ಶ್ಯಾಂಪು ಪ್ಯಾಕೆಟಿಂದ ಹೇಗೆ ನಾವು ಮನೆಯಲ್ಲೇ ಜಸ್ಟ್ 5 ಮಿನಿಟ್ಸಲ್ಲಿ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೆ ನಾನು ಒಂದು ವೈಡ್ ಬೌಲನ್ನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ನಾನು ಬಿಸಿ ನೀರನ್ನು ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಬಿಸಿ ನೀರು ನಿಮ್ಮ ಕೈಗೆ ಎಷ್ಟು ತಡೆಯೋಕ್ಕೆ ಸಾಧ್ಯನೋ ಅಷ್ಟು ಬಿಸಿ ನೀರನ್ನು ನೀವು ತೊಗೋಬೋದು. ನೀವು ಒಂದು ವೈಡ್ ಬೌಲನ್ನು ತೊಗೊಳ್ಳಿ, ಡೀಪ್ ಆಗಿರುವಂಥ ಬೌಲನ್ನು ತೊಗೊಳ್ಳಿ. ನಾನು ನಿಮಗೆ ಡೆಮೋ ತೋರಿಸೋಕ್ಕೋಸ್ಕರ ಈ ಬೌಲನ್ನು ತೊಗೊಂಡಿದ್ದೀನಿ. ಈ ಬೌಲ್ಗೆ ಈಗ ನಾನು ಒಂದು ಶ್ಯಾಂಪು ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಶ್ಯಾಂಪು ಪ್ಯಾಕೆಟು ಶ್ಯಾಂಪು ಏನು ಹೆಲ್ಪ್ ಮಾಡುತ್ತೆ ಅಂದರೆ, ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟು, ಡಸ್ಟು, ಇಂಪ್ಯೂರಿಟೀಸು, ಡಲ್ನೆಸ್ಸು, ಡ್ರೈನೆಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಈ ಶ್ಯಾಂಪು ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಅರ್ಧ ನಿಂಬೆಹಣ್ಣಿನ ಹೋಳನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಒಂದು ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ ಮತ್ತು ಅದರಲ್ಲಿರುವಂಥ ವೈಟಮಿನ್ಸು ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡಿ ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ನೆಸ್ಸು, ಡ್ರೈನೆಸ್ಸು, ಸನ್ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಸ್ಕಿನ್ನನ್ನು ಲೈಟ್ನಿಂಗು ಬ್ರೈಟ್ನಿಂಗು ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟು ಸಾಲ್ಟ್. ಸಾಲ್ಟನ್ನು ನಾನು 1 ಸ್ಪೂನ್ ತಗೋತಾ ಇದ್ದೀನಿ. ಸಾಲ್ಟ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ಈಗ 3 ಇಂಗ್ರೀಡಿಯೆಂಟ್ಸನ್ನು ತೊಗೊಂಡು ಚೆನ್ನಾಗಿ ಈ ವಾರ್ಮ್ ವಾಟರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ 3 ಇಂಗ್ರೀಡಿಯೆಂಟ್ಸು ನಮ್ಮ ಮೆನಿಕ್ಯೂರ್ಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿ ನಮ್ಮ ಸ್ಕಿನ್ನನ್ನು ಸಾಫ್ಟ್, ಸ್ಮೂತ್, ಸಪ್ಪಲ್, ಲೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ, ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ನಮ್ಮ ಸೊಲ್ಯೂಷನ್ ಈಗ ರೆಡಿಯಾಗಿದೆ. ಈ ಸೊಲ್ಯೂಷನಲ್ಲಿ ನಾವು ಕೈಯನ್ನು 2-3 ನಿಮಿಷ ಸೋಕ್ ಮಾಡಿ ಇಟ್ಕೋಬೇಕು, ಡಿಪ್ ಮಾಡಿ ಇಟ್ಕೋಬೇಕು. ನೀವು ವೈಡ್ ಆಗಿರುವಂಥ, ಡೀಪ್ ಆಗಿರುವಂಥ ಒಂದು ಬೌಲನ್ನು ತೊಗೊಳ್ಳಿ. ನೀವು ಮೆನಿಕ್ಯೂರು ಮತ್ತು ಪೆಡಿಕ್ಯೂರು ಎರಡೂ ಇದೇ ಮೆಥಡಲ್ಲಿ ಫಾಲೋ ಮಾಡ್ಬೋದು. ನಾನು ನಿಮಗೆ ಇವತ್ತು ಮೆನಿಕ್ಯೂರನ್ನು ತೋರಿಸ್ತಾ ಇದ್ದೀನಿ. ಸೊ 2-3 ಮಿನಿಟ್ಸ್ ಕೈಯನ್ನು ಈ ರೀತಿ ಸೊಲ್ಯೂಷನ್ ಒಳಗಡೆ ಡೀಪಾಗಿ ಸೋಕ್ ಮಾಡಿಟ್ಕೋಬೇಕು. 2-3 ನಿಮಿಷ ಆದಮೇಲೆ ಕೈಯನ್ನು ಆಚೆ ತೆಗೆದು ನಾವು ಯೂಸ್ ಮಾಡಿರುವಂಥ ನಿಂಬೆಹಣ್ಣು ಪೀಲ್ ಏನಿದೆ ಆ ಪೀಲನ್ನು ತೊಗೊಂಡು ನಮ್ಮ ನೈಲ್ಸು, ಕೈಗಳನ್ನು ಚೆನ್ನಾಗಿ 2 ಮಿನಿಟ್ಸು ಸ್ಕ್ರಬ್ಬನ್ನು ಮಾಡ್ಕೋಬೇಕು. ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸನ್ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ಮತ್ತು ನೈಲ್ಸ್ ಏನಾದರೂ ಯೆಲ್ಲೋಯಿಶ್ ಆಗಿದ್ದರೆ ಅದೆಲ್ಲ ನಿಮಗೆ ರಿಮೂವ್ ಆಗಿ ಒಳ್ಳೆ ಶೈನಿಂಗ್ ಆಗಿರುವಂಥ ನೈಲ್ಸ್ ನಿಮಗೆ ಸಿಗುತ್ತೆ. ಸ್ಕಿನ್ ಡಲ್ನೆಸ್, ಡಾರ್ಕ್ನೆಸ್, ಡ್ರೈನೆಸ್ ಎಲ್ಲ ರಿಮೂವ್ ಆಗಿ ಸ್ಕಿನ್ಗೆ ಒಳ್ಳೆ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ. ಸ್ಕಿನ್ನು ಲೈಟ್ನಿಂಗು ಬ್ರೈಟ್ನಿಂಗ್ ಆಗೋದಕ್ಕೆ ಈ ಸ್ಕ್ರಬ್ಬು ನಮಗೆ ಹೆಲ್ಪ್ ಮಾಡುತ್ತೆ. ಸೊ 2 ಮಿನಿಟ್ಸ್ ಈ ರೀತಿ ನೀವು ಜೆಂಟಲ್ ಆಗಿ ಎರಡೂ ಕೈಗಳನ್ನು ಸ್ಕ್ರಬ್ಬನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಈ ರೀತಿ ನೀವು ಸ್ನಾನಕ್ಕೆ ಮುಂಚೆ ಮಾಡಿಕೊಂಡು ನಂತರ ಸ್ನಾನ ಮಾಡಿಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ವಾರಕ್ಕೆ ಒಂದು ಸಲ ಅಥವಾ 10 ದಿನಕ್ಕೆ ಒಂದು ಸಲ ಈ ರೀತಿ ಸಿಂಪಲ್ ಆಗಿ ಮೆನಿಕ್ಯೂರ್ ಅಥವಾ ಪೆಡಿಕ್ಯೂರನ್ನು ಮಾಡ್ತಾ ಬಂದರೆ ನಿಮಗೆ ಪಾರ್ಲರ್ಗೆ ಹೋಗೋ ನೆಸೆಸಿಟಿನೇ ಬರೋದಿಲ್ಲ ಫ್ರೆಂಡ್ಸ್. ಸೊ ಈಗ 2 ಮಿನಿಟ್ ಸ್ಕ್ರಬ್ಬಿಂಗ್ ಆದಮೇಲೆ ನಾರ್ಮಲ್ ವಾಟರಿಂದ ಕೈಗಳನ್ನು ವಾಶ್ ಮಾಡ್ಕೊಳ್ಳಿ. ಈಗ ನಾನು ಕೈಯನ್ನು ವಾಶ್ ಮಾಡ್ಕೊಂಬಂದಿದ್ದೀನಿ, ಚೆನ್ನಾಗಿ ಡ್ರೈ ಮಾಡ್ಕೋತಾ ಇದ್ದೀನಿ. ಡಿಫ್ರೆನ್ಸನ್ನು ನೀವೇ ನೋಡ್ಬೋದು, ಹ್ಯಾಂಡ್ಸ್ ಎಷ್ಟು ಸಾಫ್ಟ್, ಸ್ಮೂತ್, ಸಪ್ಪಲ್ ಆಗಿದೆ. ಟ್ಯಾನ್ ಎಲ್ಲ ರಿಮೂವ್ ಆಗಿ ಕೈಗಳೆಲ್ಲ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಂತರ ನೀವು ಕಂಪಲ್ಸರಿ ಆಗಿ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಅಲಿವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್ ಬೇಕಿದ್ರೂ ಅಪ್ಲೈ ಮಾಡ್ಕೋಬೋದು, ಬಟ್ ಕಂಪಲ್ಸರಿ ಆಗಿ ಯಾವುದಾದ್ರೂ ಒಂದು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ನಂತರ ನೀವು ಲಾಸ್ಟಲ್ಲಿ ನಿಮ್ಮ ಫೇವ್ರೇಟ್ ನೈಲ್ ಪಾಲಿಷನ್ನು ಅಪ್ಲೈ ಮಾಡಿಕೊಂಡ್ರೆ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರು ಕಂಪ್ಲೀಟ್ ಆಗೇ ಹೋಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವಾ, ಜಸ್ಟ್ 1 ರುಪೀಯಿಂದ ಹೇಗೆ ಮನೆಯಲ್ಲೇ ಸಿಂಪಲ್ ಆಗಿ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರನ್ನು ಮಾಡ್ಕೊಳ್ಳೋದು ಅಂತ. ನೀವು ಪೆಡಿಕ್ಯೂರ್ಗೂ ಸಹ ಸೇಮ್ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ಒಂದು ಡೀಪ್ ಆ್ಯಂಡ್ ವೈಡ್ ಆಗಿರುವಂಥ ಬೌಲಲ್ಲಿ ಪೆಡಿಕ್ಯೂರನ್ನು ಸಹ ಇದೇ ರೀತಿ ಮಾಡ್ಕೋಬೋದು, ಸೇಮ್ ಎಫೆಕ್ಟನ್ನು ಕೊಡುತ್ತೆ. ಸೊ ಫ್ರೆಂಡ್ಸ್, 10 ದಿನಕ್ಕೊಂದ್ಸಲ ಈ ರೀತಿ ಪೆಡಿಕ್ಯೂರ್ ಮೆನಿಕ್ಯೂರ್ ಸಿಂಪಲ್ ಆಗಿ ಮಾಡ್ತಾ ಬಂದರೆ ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಟೇಕ್ ಕೇರ್, ಸಿ ಯು, ಬಾಯ್.